ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಒಂದೆಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತುಂಬ ಜನ ಕಮೆಂಟ್ ಹಾಕಿದರು ಯಾಕೆ ವ್ಲಾಗ್ಸ್ ಹಾಕ್ತಾ ಇಲ್ಲ ಯಾಕೆ ವೀಡಿಯೋಸ್ ರೆಗ್ಯುಲರಾಗಿ ಹಾಕ್ತಾ ಇಲ್ಲ ತುಂಬ ಗ್ಯಾಪ್ ಮಾಡಿಬಿಟ್ಟೆ ಅಂಥೇಳಿ ಸೊ ಅದಕ್ಕೆ ಅಂದ್ಕೊಂಡು ಇವತ್ತೊಂದು ಚಿಕ್ಕ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮೊದಲಿಗೆ ನಮಗೆಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಊರಲ್ಲಿ ಗಣೇಶ ಹಬ್ಬ ಅಂತ ಹೇಳಿದರೆ ಒಂದು ದಿನದಲ್ಲಿ ಮುಗ್ದು ಹೋಗುತ್ತೆ ಬಟ್ ಇಲ್ಲಿ ಒಂದು ದಿನ ಅಲ್ಲ ಹನ್ನೊಂದು ದಿನದವರೆಗೂ ಗಣೇಶ ಹಬ್ಬ ನಡೀತಾನೆ ಇರುತ್ತೆ ಸೊ ನಮ್ಮ ಮನೆಯಲ್ಲೇ ನಮ್ಮ ಮನೆಯಲ್ಲೇ ಅಲ್ಲ ನಮ್ಮ ಬಿಲ್ಡಿಂಗಲ್ಲಿ ಗಣೇಶನ ಕೂರಿಸ್ತಾರೆ ಸೊ ಅಲ್ಲಿ ಇಯರ್ಲಿ ಏನಾದರೂ ಕಾಂಪಿಟೇಷನ್ ಎಲ್ಲ ಡೈಲಿ ನಡೀತಾ ಇರುತ್ತೆ ಹೋದ ವರ್ಷ ಕೂಡ ನಾನು ಬ್ಲಾಗನ್ನು ಶೇರ್ ಮಾಡಿದ್ದೆ ಅಂದರೆ ಚಿನ್ನನ ಹೀಗೆ ರೆಡಿ ಮಾಡಿಸಿ എന്നെല്ലാം ಸ್ವಲ್ಪ ಡ್ರಾಯಿಂಗ್ ಕಾಂಪಿಟೇಷನ್ ಇಲ್ಲ ಫ್ಯಾನ್ಸಿ ಡ್ರೆಸ್ ಅದಕ್ಕೆಲ್ಲ ಹಾಕ್ಸಿದ್ದೀನಿ ಹೋದ ವರ್ಷ ಮೊಬೈಲಲ್ಲಿ ಜಸ್ಟ್ ವೀಡಿಯೋ ಮಾಡಿ ಕಳಿಸೋದಿತ್ತು ಈ ವರ್ಷ ಕೆಳಗಡೆ ಸ್ಟೇಜನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಹೋಗಿ ಡ್ಯಾನ್ಸ್ ಎಲ್ಲ ಇರುತ್ತೆ ಇವಳು ಮಾಡಲ್ಲ ಡ್ಯಾನ್ಸು ಸೊ ಏನೆಲ್ಲ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ದಿನ ಫಸ್ಟ್ ಆರತಿ ತಟ್ಟೆ ಕಾಂಪಿಟೇಷನ್ ಇತ್ತು ಅಂದರೆ ಆರತಿ ತಟ್ಟೆನ ಡೆಕೋರೇಟ್ ಮಾಡೋದು ಕಾಂಪಿಟೇಷನ್ ಮನೆಯಲ್ಲೇ ಡೆಕೋರೇಟ್ ಮಾಡಿಬಿಟ್ಟು ಕೆಳಗಡೆ ಹೋಗಿ ಇಡಬೇಕು ಎಲ್ಲರದ್ದು ಆರತಿ ತಟ್ಟೆ ಯಾರೆಲ್ಲ ಡೆಕೋರೇಟ್ ಮಾಡಿದ್ದಾರೆ ನನ್ನ ನಾನು ಆ್ಯಕ್ಚುಲಿ ನಿನ್ನೆ ತನಕ ಡಿಸೈಡ್ ಮಾಡಿಲ್ಲ ನಾನು ಆರತಿ ತಟ್ಟೆ ಮಾಡ್ತೀನಿ ಅಂಥೇಳಿ ಸೊ ಬೆಳಿಗ್ಗೆ ಎದ್ಬಿಟ್ಟು ಅನಿಸ್ತು ಯಾಕೆ ಭಾಗವಹಿಸ್ಬಾರ್ದು ಅಂದರೆ ಆರತಿ ತಟ್ಟೆ ಕಾಂಪಿಟೇಷನಲ್ಲಿ ಹೋದ ವರ್ಷ ಕೂಡ ನಾನು ಕಾಂಪಿಟ್ ಮಾಡಲಿಲ್ಲ ಸೊ ಅಂದ್ಕೊಂಡು ಈ ವರ್ಷ ಮಾಡೋಣ ಅಂಥೇಳಿ ತುಂಬ ವೀಡಿಯೋಸ್ ಎಲ್ಲ ನೋಡಿದೆ ಏನು ಮಾಡೋದು ಏನು ಮಾಡೋದು ಏನೂ ಇರಲಿಲ್ಲ ಮನೇಲೆ ಸೊ ಅದಕ್ಕೆ ಇದು ಸಿಂಪಲ್ ಆಗಿರೋ ಬಟ್ ತುಂಬಾ ಯೂನಿಕ್ ತುಂಬಾ ಚೆನ್ನಾಗಿ ಕಾಣಿಸೋ ಆರತಿ ತಟ್ಟೆನ ರೆಡಿ ಮಾಡ್ತಾ ಇದ್ದೀನಿ ಮದ್ಯ ಏನು ಮಾಡಿದ್ದೀನಿ ಅಂದರೆ ಒಂದು ಪ್ಲೇಟ್ ಇಟ್ಟು ಜಸ್ಟ್ ಒಂದು ಸರ್ಕಲ್ ಶೇಪ್ ತೆಗೆದಿದ್ದೀನಿ ರೌಂಡ್ ಶೇಪ್ ಚಿಕ್ಕ ಪೆನ್ಸಿಲಿಂದ ಅಂದರೆ ನಮ್ಗೊಂದು ರೌಂಡ್ ಶೇಪ್ ಬರಲಿ ಅಂತೇಳಿ ಸೊ ಅದ್ರ ತುಂಬ ಸ್ವಲ್ಪ ಅದು ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಎಣ್ಣೆ ಜಸ್ಟ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಅರಿಶಿನ ಹುಡಿ ಏನಿರುತ್ತೆ ಅರಿಶಿಣ ಪುಡಿ ಸೊ ಅದನ್ನು ಫುಲ್ ಹಾಕ್ಬಿಟ್ಟು ಒಂದು ಸಲ ಪ್ಲೇಟಲ್ಲೆಲ್ಲ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡೆ ಆಮೇಲೆ ಎಕ್ಸ್ಟ್ರಾ ಬಂದಿರೋದೆಲ್ಲ ಪ್ಲೇಟನ್ನು ಉಲ್ಟ ಮಾಡಿಬಿಟ್ಟು ಎಲ್ಲ ಎಕ್ಸ್ಟ್ರಾ ಎಲ್ಲ ಕೆಳಗಡೆ ಬಿಡಿಸ್ಬಿಟ್ಟೆ ಸೊ ಅದು ರೌಂಡ್ ಸರ್ಕಲ್ ಏನು ಮಾಡಿದೆ ನೋಡಿ ಅದರಲ್ಲಿ ಮಾತ್ರ ಅರಿಶಿನ ಪೌಡರ್ ಹಿಡ್ಕೊಂಡ್ಬಿಟ್ಟಿತ್ತು ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಾದಮೇಲೆ ಒಂದು ಇಯರ್ ಬರ್ಡ್ ತೊಗೊಂಡ್ಬಿಟ್ಟು ಈ ರೀತಿ ಸ್ವಸ್ತಿಗೆ ಡಿಸೈನ್ನ ಬಿಡಿಸಿದ್ದೀನಿ ನೀವು ಓಮ್ ಬಿಡಿಸ್ಬೋದು ಸ್ವಸ್ತಿಗೆ ಬಿಡಿಸ್ಬೋದು ಏನಾದರೂ ಬಿಡಿಸ್ಕೊಳ್ಬೋದು ಸೊ ಅದು ಮಧ್ಯ ಅಷ್ಟು ಡಿಸೈನ್ ಮಾಡಿದ್ದೀನಿ ಆಮೇಲೆ ಈ ಕಡೆ ಬಂದರೆ ಫೆವಿಕೋಲ್ ತಗೊಂಡು ಈ ರೀತಿಯಾಗಿ ಜಸ್ಟ್ ಈ ಥರ ಫ್ಲವರ್ ಪೆಟಲ್ಸ್ ಶೇಪ್ ಬರುತ್ತಲ್ವ ಆ ರೀತಿಯಾಗಿ ಜಸ್ಟ್ ಈ ರೀತಿ ಒಂದೊಂದು ಅದನ್ನು ತೊಗೊಂಡ್ಬಿಟ್ಟು ಆಮೇಲೆ ಅದರಲ್ಲಿ ಹೆಸರು ಬರುತ್ತಲ್ವ ಇಡೀ ಹೆಸರು ಮೂಂಗ್ ಅಂತ ಹೇಳಿದ್ದಾರೆ ಅದನ್ನು ಒಂದೊಂದೇ ತೊಗೊಂಡ್ಬಿಟ್ಟು ಫುಲ್ ರೌಂಡ್ ಶೇಪ್ನ ಕೊಟ್ಟಿದ್ದೀನಿ ಮೇಲೆ ಮಧ್ಯ ಪುನಃ ಫೆವಿಕೋಲ್ನ ಅಂಟಿಸ್ಬಿಟ್ಟು ಅಕ್ಕಿನ ಜಸ್ಟ್ ಅಕ್ಕಿ ಏನಿರುತ್ತೆ ನೋಡಿ ಅದನ್ನು ಜಸ್ಟ್ ಕೈಯಲ್ಲಿ ಉದುರಿಸ್ಕೊಂಡಿದ್ದೀನಿ ಫುಲ್ಲು ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ಇಲ್ಲಿ ಮಧ್ಯ ಸ್ವಲ್ಪ ಪ್ಲೇನ್ ಪ್ಲೇನ್ ಅನ್ನಿಸ್ತು ಸೊ ಅದಕ್ಕೆ ನನ್ನ ಹತ್ರ ಒಂದು ಬ್ಲೌಸ್ ಡಿಸೈನ್ ಮಾಡೋದಕ್ಕೆ ನಾನು ಈ ಥರದೊಂದು ತೊಗೊಂಡು ಬಂದಿದ್ದೆ ಅದು ಮೋತಿ ಇದ್ದಿದ್ದು ಅಂದರೆ ಡಿಸೈನ್ ಸೊ ಅದನ್ನು ನಾನು ಜಸ್ಟ್ ಫೆವಿಕೋಲ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಶೇಪ್ನ ಹಾಕೊಂಡ್ಬಿಟ್ಟಿದ್ದೀನಿ ಅದರ ಮಧ್ಯಾಹ್ನ ನೀವು ದೀಪನ ಇಡ್ಬೋದು ಇಲ್ಲ ಬೇರೆ ಏನಾದ್ರೂ ನಿಮ್ಗೆ ಡಿಸೈನ್ ಬೇಕಂದ್ರೆ ಮಾಡ್ಕೊಳ್ಬಹುದು ಅಹ್ ನಿಮ್ಮ ಹತ್ರ ಯಾವ್ದಾದ್ರು ಲೇಸ್ ಇದ್ರೆ ತಟ್ಟೆ ಆ ಪ್ಲೇಟ್ ಅಲ್ಲಿ ಸೈಡ್ ಅಲ್ಲಿ ಕೂಡ ನೀವು ಲೇಸನ್ನು ಹಾಕೊಳ್ಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಆವಾಗಲೇ ಹೇಳಿದೆ ನನ್ನ ಹತ್ರ ಏನೂ ಇರಲಿಲ್ಲ ಮನೆಯಲ್ಲಿ ಸೊ ಮನೆಯಲ್ಲಿ ಇರೋದ್ರಿಂದ ಏನೆಲ್ಲ ತಲೆಗೆ ಉಪಯೋಗಿಸಿ ಏನೆಲ್ಲ ಹೇಗೆಲ್ಲ ಮಾಡಿ ಇಟ್ಟಿದ್ದೀನಿ ಸಂಜೆ ಕೊಡಬೇಕು ಅದನ್ನು ಸೊ ಇನ್ನೂ ಏನಾದರೂ ತಲೆಗೆ ಏನಾದರೂ ಬಂದರೆ ಅದರಲ್ಲಿ ಇನ್ನೂ ಏನಾದರೂ ಡೆಕೋರೇಟ್ ಮಾಡ್ಕೊಳ್ತೀನಿ ಮತ್ತು ಇವತ್ತು ನಾನು ನಿಮ್ಮ ಜೊತೆ ನನ್ನ ಮಂತ್ಲಿ ಶಾಪಿಂಗನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಡಿಮಾರ್ಟಿಂದ ತಂದಿರೋದಿದೆ ಮತ್ತು ಸ್ವಲ್ಪ ಗ್ರೂಫರ್ಸಿಂದ ತಂದಿರೋದು ಸೊ ಮೈದಾ ಹಿಟ್ಟು ಆಮೇಲೆ ಚಿಂಗ್ಸ್ ಹಾಟ್ ಗಾರ್ಲಿಕ್ ನೂಡಲ್ಸ್ ಬರುತ್ತೆ ಲ್ವ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ತರಿಸ್ಕೊಂಡಿದ್ದೀನಿ ಅದಾದಮೇಲೆ ಇದು ಜಸ್ಟ್ ಮೆಹಂದಿ ಪೌಡರ್ ಇದು ಸುಮ್ಮನೆ ತೊಗೊಂಡೆ ನೋಡ್ತೀನಿ ಯೂಸ್ ಯಾವಾಗಾದರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಜಸ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೆಹಂದಿ ಪೌಡರ್ ಅಷ್ಟೇ ಅದಾದಮೇಲೆ ಸ್ವಲ್ಪ ಏಲಕ್ಕಿ ತಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಸಿಂಕಿಗೆ ಹಾಕ್ತಾರೆ ಸಿಂಕ್ ಡ್ರೈನರ್ ಅಂತ ಹೇಳಿಬಿಟ್ಟು ಸೊ ಅದನ್ನು ತೊಗೊಂಡಿದ್ದೀನಿ ಬಟ್ ಯೂಸ್ ಆಗಲಿಲ್ಲ ಯಾಕಂದರೆ ಇದು ಸ್ವಲ್ಪ ದೊಡ್ಡಾಯಿತು ಅಂದರೆ ಆ ಸಿಂಗೆ ನಮ್ಮನೆ ಸಿಂಗೆ ಫಿಟ್ ಆಗ್ತಾ ಇರಲಿಲ್ಲ ಯೂಸ್ ಆಗಲಿಲ್ಲ ನಾನು ತೊಗೊಂಡಿದ್ದೆ ಯೂಸ್ ಆಗುತ್ತೆ ಅಂಥೇಳಿ ಅದಾದಮೇಲೆ ಇಲ್ಲಿ ವಿಪ್ಡ್ ಕ್ರೀಮ್ ಪೌಡರ್ ತೊಗೊಂಡಿದ್ದೀನಿ ಕೇಕ್ ಮಾಡಬೇಕು ಹೇಳ್ತೀನಿ ನಿಮಗೆ ಯಾವಾಗ ಮಾಡ್ತೀನಿ ಯಾಕೆ ಮಾಡ್ತೀನಿ ಏನು ಸ್ಪೆಷಲ್ ಇದೆ ಅಂತೇಳಿ ಅದಾದಮೇಲೆ ಇಲ್ಲಿ ಕಂಡೀಷ್ನರ್ ತೊಗೊಂಡಿದ್ದೀನಿ ನಾನು ಮೋಸ್ಟ್ಲಿ ಕಂಡೀಷ್ನರ್ ಯೂಸ್ ಮಾಡೋದು ಡೌನೇ ಅಂದರೆ ಯೂಸ್ ಮಾಡಲ್ಲ ತುಂಬ ಕಡಿಮೆ ಎಲ್ಲಾದರೂ ಮಂತ್ಲಿ ಒಂದು ಸಲ ಯಾವಾಗಾದರೂ ನೆನಪಾದಾಗ ಮಾತ್ರ ಅದಾದಮೇಲೆ ಇಲ್ಲಿ ಧೂಪ ತೊಗೊಂಡಿದ್ದೀನಿ ದೇವರಿಗೆ ಆಮೇಲೆ ಇಲ್ಲಿ ಬಿರಿಯಾನಿ ಮಸಾಲ ಡಿಮಾರ್ಟಲ್ಲಿ ಇದು ಬೈ ಒನ್ ಗೆಟ್ ಒನ್ಗೆ ಸಿಗುತ್ತೆ ಬೇರೆ ಎಲ್ಲೂ ಸಿಗಲ್ಲ ಸೊ ಅಲ್ಲಿಂದ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಇಡ್ಲಿ ರವೆ ಇದೆ ಇದು ನಾರ್ಮಲ್ ರವೆ ಚಿಕ್ಕ ಚಿರೋಟಿ ರವೆ ಅದು ಇಡ್ಲಿ ರವೆ ಇದೆ ಇದೆಲ್ಲ ಗ್ರೂಫರ್ಸಿಂದ ತೊಗೊಂಡಿದ್ದು ಇದು ಆಯಿಲ್ ಇದೆ ಆಯಿಲ್ ಕೂಡ ಗ್ರೂಫರ್ಸಿಂದ ತೊಗೊಂಡಿದ್ದು ಮೇಲೆ ಅಲ್ಲಿ ನಿಮಗೆ ಶ್ಯಾಂಪು ಬಾಟಲ್ ಕಾಣಿಸ್ತಿರ್ಬೋದು ಜಾನ್ಸನ್ಸ್ ಬೇಬಿ ಶ್ಯಾಂಪು ಅಂತೇಳಿ ಅದು ನನಗೆ ಬೆಸ್ಟ್ ಆಫರಲ್ಲಿ ಸಿಕ್ತು ಗ್ರೂಫರ್ಸಲ್ಲಿ ಸೊ ಅದಕ್ಕೆ ಮೂರು ಮೂರು ತ ತೊಗೊಂಡಿದ್ದೀನಿ ಅವಳಗಲ್ಲದಿದ್ರೆ ನಾನು ಯೂಸ್ ಮಾಡೋಣ ಅಂತೇಳಿ ಬೇಬಿ ಶ್ಯಾಂಪು ಯೂಸ್ ಮಾಡೋದರಿಂದ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ ಸೊ ಮೂರು ತೊಗೊಂಡಿದ್ದೀನಿ ನೋಡ್ತೀನಿ ಅದು ಯಾವಾಗ ಯೂಸ್ ಮಾಡ್ತೀನಿ ಅಂಥೇಳಿ ಅದಾದಮೇಲೆ ಕೇಕ್ ಮಾಡೋದಕ್ಕೆ ರೆಡ್ ವೆಲ್ವೆಟ್ ಕೇಕ್ ಮಿಕ್ಸ್ಚರ್ನ ತೊಗೊಂಡಿದ್ದೀನಿ ಆಮೇಲೆ ಪಿನ್ನೈಲ್ ಆಯ್ಲ್ ಗೋನ್ ಆಯಿಲ್ ತಗೊಂಡಿದ್ದೀನಿ ಈ ಸಲ ಪತಂಜಲಿದು ಪಿನ್ನೈಲ್ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಇನ್ನೂ ಯೂಸ್ ಮಾಡಿಲ್ಲ ಹೇಗಿದೆ ಅಂತ ಹೇಳ್ತೀನಿ ಸೊ ಅದಾದ ಮೇಲೆ ಪ್ಯಾಡ್ಸ್ ತೊಗೊಂಡಿದ್ದೀನಿ ಆಮೇಲೆ ಟಾಯ್ಲೆಟ್ ಕ್ಲೀನರ್ನ ಕೂಡ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮಾರಿ ಬಿಸ್ಕಿಟ್ ಇದಲ್ಲದೆ ಇನ್ನೂ ಮೊಸರು ಪನ್ನೀರ್ ಹಾಲು ಅದೆಲ್ಲ ನಾರ್ಮಲ್ ಡೈಲಿ ಯೂಸ್ ಅದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊ ಅದನ್ನೆಲ್ಲ ಕೂಡ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತಿಂಡಿ ವಸ್ತು ಅಂದರೆ ಚೂಡ ಇರ್ಬೋದು ಬೇಕ್ರಿ ಐಟಮ್ಸ್ ಎಲ್ಲ ಅದನ್ನೆಲ್ಲ ತೊಗೊಂಡಿದ್ದೀನಿ ಸೊ ಅದೆಲ್ಲ ಆಲ್ರೆಡಿ ಓಪನ್ ಮಾಡಿದ್ದೀನಿ ಸೊ ಅದಕ್ಕೆ ಇಲ್ಲಿ ಯಾವುದೂ ಇಲ್ಲ ಇಲ್ಲಿ ಓಪನ್ ಮಾಡದೇ ಇರೋದೆಲ್ಲ ಇಲ್ಲಿದೆ ಸೊ ಇವಾಗ ಇದನ್ನೆಲ್ಲ ಎಲ್ಲ ಸೆಟ್ ಮಾಡಿ ನನಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಎಲ್ಲ ಸಾಮಾನು ನಾನು ಒಳಗಡೆ ಇಟ್ಕೊಂಡಿಲ್ಲ ಜಸ್ಟ್ ಯೂಸ್ ಮಾಡುವಂಥದ್ದು ಕೆಲವೊಂದು ತೆಗ್ದಿದ್ದೀನಿ ಅಷ್ಟೇ ಅದಲ್ಲದೆ ಇಲ್ಲಿ ಮಳೆ ತುಂಬಾ ಬರ್ತಾ ಇದೆ ಇವತ್ತಿನ ದಿನ ಫುಲ್ ಬೆಳಗ್ಗೆಯಿಂದ ಮಳೆ ನಾನ್ ಸ್ಟಾಪ್ ಬರ್ತಾ ಇದೆ ಮತ್ತು ನನ್ನ ಗಿಡಗಳನ್ನು ತೋರಿಸ್ದೆ ತುಂಬ ದಿನ ಆಯಿತು ಸೊ ಅದಕ್ಕೆ ಗಿಡನ ಕೂಡ ತೋರಿಸ್ತಾ ಇದ್ದೀನಿ ಕೆಲವೊಂದು ಗಿಡ ಬೆಳೆದೇ ಇಲ್ಲ ಏನೂ ಆಗಲೇ ಇಲ್ಲ ತುಂಬ ಟೈಮ್ ಆಯಿತು ಊರಲ್ಲಿದ್ದು ಸೊ ನೀರು ಪರ್ಫೆ ನೀರು ಕರೆಕ್ಟಾಗಿ ಇದಕ್ಕೆ ಸಿಗಲಿಲ್ಲ ಅದಕ್ಕೋಸ್ಕರನೇ ಬಟ್ ಕೆಲವೊಂದು ಗಿಡ ನಾನು ಊರಿಂದ ಕೂಡ ತಗೊಂಡು ಬಂದಿದ್ದೀನಿ ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ ಕಿಚನಲ್ಲಿ ಬಂದರೆ ಇವತ್ತು ಅಡುಗೆ ಏನು ರೆಸಿಪಿನ ಶೇರ್ ಇಲ್ಲ ನಾನು ಡೈರೆಕ್ಟಾಗಿ ರಾತ್ರಿ ಏನಾದರೂ ಅಡುಗೆ ಮಾಡ್ತೀನಿ ಸೊ ರಾತ್ರಿ ತನಕ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಇವತ್ತು ಜಸ್ಟ್ ಮಧ್ಯಾಹ್ನ ಅನ್ನ ಮೊಸ್ರೆ ಊಟ ಮಾಡ್ತಾಯಿದ್ದೀನಿ ಮತ್ತು ನಾನು ಗ್ರೂಫರ್ಸಿಂದ ಇದೊಂದು ಬೆಡ್ಶೀಟನ್ನು ಕೂಡ ತರಿಸಿದ್ದೀನಿ ಪಾಂಡ ಬೆಡ್ಶೀಟ್ ಅವಳು ಗ್ರೂಫರ್ಸ್ ನೋಡ್ತಾ ಇರುವಾಗ ಈ ಬೆಡ್ಶೀಟ್ ನೋಡಿ ಅವಳಿಗೆ ತುಂಬಾ ಇಷ್ಟ ಆಯಿತು ಸೊ ಪಾಂಡ ಬೆಡ್ಶೀಟ್ ಪಾಂಡ ಬೆಡ್ಶೀಟ್ ಅಂತ ಇದ್ಲು ಸೊ ಅದಕ್ಕೋಸ್ಕರನೇ ನಾನು ಪಾಂಡ ಬೆಡ್ಶೀಟ್ನ ಕೂಡ ತರಿಸಿದ್ದೀನಿ ಆಮೇಲೆ ಇದು ಫೈನಲಿ ನಾನು ಆರತಿ ತಟ್ಟೆನ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ನೋಡ್ಬೋದು ಸ್ವಲ್ಪ ಪ್ಲಾಸ್ಟಿಕ್ ಒಂದು ಚಿಕ್ಕ ಚಿಕ್ಕ ಫ್ಲವರ್ ಇತ್ತು ಅದನ್ನ ಹಾಕೊಂಡಿದ್ದೀನಿ ಆಮೇಲೆ ಸೈಡಿಗೆ ಸ್ವಲ್ಪ ಬೋರ್ ಅನಿಸ್ತಾ ಇತ್ತು ಸೊ ಅದಕ್ಕೆ ಕುಂಕುಮನ ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ ಸೊ ಐ ಹೋಪ್ ಇದು ಇಷ್ಟ ಆಗಿದೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ರೆಸಿಪಿ ಅಥವಾ ಬ್ಲಾಗ್ನ ನೆಕ್ಸ್ಟು ಪೋಸ್ಟ್ ಮಾಡ್ತಾನೆ ಇರ್ತೀನಿ ಸೊ ಥ್ಯಾಂಕ್